ಸ್ನೇಹಿತರೆ ಇವತ್ತಿನ ದೊಡ್ಡ ನಮ್ಮ ಕರ್ನಾಟಕ ರಾಜ್ಯದ ರಕ್ಷಣಾ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ಹೋದ್ರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿಗೆ ರಾತ್ರಿ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವನ ವೀಕ್ಷಕ್ರೆ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ತೊಡೋದ್ರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಇದ್ರ ಬಗ್ಗೆನೇ ಯೂಟ್ಯೂಬ್ ಜನರಿಗೆ ಸಂಪೂರ್ಣ ತಿಳಿಸ್ಕೊಟ್ಟಿರ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮತ್ತೊರ್ಗ ಯಾರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ್ಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಆಫ್ಟರ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ನೋಡಿ ಈ ಒಂದು ಅಧಿಸೂಚನೆ ಬಿಡುಗಡೆ ಆದಂಥ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿ ತರ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅದರಲ್ಲಿ ತುಂಬಾ ಜನ ಕಮೀರ್ ಭಾಷಲು ಕೂಡ ಕಮೆಂಟ್ ಮಾಡಿದ್ರೆ ಸರ್ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದೇವಿ ಲಿಂಕ್ ತೊಳಗಡೆ ನಲ್ಲಿ ಭಾಷೆ ಅಥವಾ ಅಬೌ ಸೆಕ್ಷನ್ ನಲ್ಲಿ ರೆ ಅಲ್ಲಿ ಜಾರ್ನ್ ಮಾಡ್ಕೊಂಡು ಎಲ್ಲಾ ಒಂದು ಪಿ ಡಿ ಎಫ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಬನ್ನಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಈ ಒಂದು ಪೋಸ್ಟ್ ಗೆ ಇದು ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಅವ್ ಶಿಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟರೆ ಕೊಟ್ಟಿರ್ತಾರೆ ಗರಿಷ್ಠ ವಯಸ್ಸು ಇಲ್ಲಿ ಮೂವತ್ತೈದು ವರ್ಷ ತನಕ ಇರತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರೋದ್ರಿಂದ ಇಲ್ಲಿ ಓವಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ಯಶಿಷ್ಟ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಸಾರಿ ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿಸ್ತಾ ಈ ವೇತನ ಒಂದೇ ರೀತಿಯಾಗಿ ಇರೋದಲ್ಲ ವರ್ಷಕ್ಕೊಮ್ಮೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಇಲ್ಲಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಅರವತ್ತೇಳು ಸಾವಿರ ತನಕ ವೇತನ ಸೇನೆ ಕೂಡ ನೀಡಲಾಗತ್ತೆ ಇದು ಸ್ಟಾರ್ಟಿಂಗ್ ವೇತನ ಆಗಿರತ್ತೆ ಈ ವೇತನ ಒಂದೇ ರೀತಿಯಾಗಿರೋದಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಮಗೆ ವೇತನ ಸೇನೆ ಕೂಡ ನೀಡುವುದರಿಂದ ಇಲ್ಲಿ ಮೊದಲನೇ ವರ್ಷದಲ್ಲಿ ಆರ್ನೂರ ಐವತ್ತು ರೂಪಾಯಿ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಏಳುನೂರ ರೂಪಾಯಿ ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲಿ ಒಂಬತ್ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ವರ್ಷ ಕಮ್ಮಿ ಇದರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಬಹುದು ಎಲ್ಲ ಒಂದು ಅಭ್ಯರ್ಥಿಗಳು ಇದೇ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕರೆದಿರ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆ ಇರತ್ತೆ ಇಲ್ಲಿ ಪೋಸ್ಟ್ ಪೋಸ್ಟರ್ ಮೊದಲದಾಗಿ ಜೂನಿಯರ್ ರಿಸರ್ಚ್ ಒಂದು ಫೆಲೋ ಹುದ್ದೆ ಖಾಲಿ ಇರತ್ತೆ ಅಂದ್ರೆ ಜಿ ಆರ್ ಪಿ ಎಫ್ ಹುದ್ದೆಗಳು ಮತ್ತು ಎರಡನೇದಾಗಿ ಸಂಶೋಧನಾ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನೋಡಿ ತುಂಬಾ ಜನ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿದ್ರೆ ಸಂಶೋಧನಾ ಸಹಾಯಕ ಹುದ್ದೆ ಯಾವ್ದಾದ್ರು ಕರೆದಿರ್ ಅಂತ ಈ ಕರೆದಿದ್ದಾರೆ ಮಿಸ್ ಅಂತರೂ ಮಾಡಕ್ ಹೋಗ್ಬೇಡ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಇದು ಡೈರೆಕ್ಟ್ ಆಗಿ ನೀವು ವಾಕ್ಯನಕ್ಕೆ ಹೋಗಬೇಕಾಗತ್ತೆ ಅಂದ್ರೆ ಸಂದರ್ಶನಕ್ಕೆ ಭೇಟಿ ನೀಡಕೊಂಡು ಸಂದರ್ಶನ ಮುಖಾಂತರಾಗಿ ಇಲ್ಲಿ ಡೈರೆಕ್ಟ್ ಆಗಿ ಉದ್ಯಾನ ಪಡೆದುಕೊಳ್ಳಬಹುದು ಆದಷ್ಟು ಇದರದು ವಿಳಾಸ ಕೂಡ ಮುಂದಗಡೆ ತಿಳಿಸಿಕೊಟ್ಟಿರ್ತೇವೆ ಮತ್ತು ಯಾವ ರೀತಿಯಾಗಿ ಅರ್ಜಿ ನಮೂನೆ ತುಂಬಬೇಕು ಅದನ್ನ ಯಾವ ರೀತಿ ಸಂದರ್ಶನಕ್ಕೆ ಹೋಗುವತ್ತ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಆ ಒಂದು ಅರ್ಜಿ ನಮೂನೆ ಯಾವ ಒಂದು ವಿಳಾಸದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಮೂವತ್ತೇಳು ಸಾವಿರದಿಂದ ಅರವತ್ತೈದು ಸಾವಿರ ತನಕ ವೇತನ ಆಗಿರತ್ತೆ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸ ಮತ್ತೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ತಾರ ಅಂದ್ರೆ ಸರ್ಕಾರ ಒಂದು ಪೋಸ್ಟ್ ಆಗಿರತ್ತೆ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ತಾರೆ ನಮ್ ಕರ್ನಾಟಕದವ್ರಿಗೂ ಅವಕಾಶ ಇರತ್ತೆ ಆದಷ್ಟು ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಇನ್ನು ಅರ್ಜಿ ಸಿಲುಕಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಸಾಮಾನ್ಯ ಅಭ್ಯರ್ಥಿ ಓಬಿಸಿ ಅಭ್ಯರ್ಥಿ ಎಸ್ ಸಿ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಸಿಲುಕ ಇರೋದಲ್ಲ ನೀವು ಫ್ರೀ ಆಗಿ ಅರ್ಜಿಯನ್ನ ಸಲ್ಲಿಸಿ ಅವ್ನ ಶಿಕ್ಷಕರೇ ಇಲ್ಲಿ ಒಂದು ರೂಪಾಯಿ ಕೂಡ ಇರಲ್ಲ ನಿಮ್ಮ ಮೊಬೈಲ್ ಮುಖಾಂತರ ರಿಜಿಸ್ಟರ್ ಹಾಕೊಂಡು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಬಹುದು ಅಥವಾ ಡೈರೆಕ್ಟ್ ಆಗಿ ಉಚಿತವಾಗಿಯೂ ಸಂದರ್ಶನ ಪಡೆದುಕೊಳ್ಳಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳು ಮೊದಲದಾಗಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಬಿ ಎ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನ ಸಲ್ಲಿಸಿ ಅಥವಾ ಎಂಟೆಕ್ ಅಥವಾ ಎಂ ಎ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಖಾಲಿರೋ ಟೋಟಲ್ ಪೋಸ್ಟ್ ವಿವಿಧ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಒಂದು ಶಿಕ್ಷಕರು ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಅನೌನ್ಸ್ ಮಾಡಿಲ್ಲ ಒಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಕೂಡ ಖಾಲಿ ಇರತ್ತೆ ಮತ್ತು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿರತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಮ್ಮ ಟೆಲಿಗ್ರಾಮ್ ನ್ ಕೊಟ್ಟಿರ್ತೀವಿ ನೀವು ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಫಾರ್ಮ್ ಅನ್ನ ಅಂಚೆ ವಿಳಾಸ ಮೂಲಕವಾಗಿ ಸಬ್ಮಿಟ್ ಮಾಡ ಸಬ್ಮಿಟ್ ಮಾಡಬೇಕಾಗತ್ತೆ ಅಥವಾ ಡೈರೆಕ್ಟ್ ಆಗಿ ನೀವು ಸಂದರ್ಶನಕ್ಕೆ ಹೋಗುವ ಸಮಯದಲ್ಲಿ ತೆಗೆದುಕೊಂಡು ಹೋಗಬಹುದು ಹೋಗಬೇಕ ನೋಡಿ ನೋಡ್ತಾತ್ರೆ ಇದನ್ನ ಯಾವ ರೀತಿ ತುಂಬಬೇಕಂದ್ರ ಆದಷ್ಟು ಮೊದಲಿಗೆ ಇಲ್ಲಿ ಫೋಟೋ ಕಾಪಿ ಅಟ್ಯಾಚ್ ಮಾಡಬೇಕು ಎರಡನೇದಾಗಿ ತಂದ ಹೆಸರನ್ನ ಬರೀಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಬರೀಬೇಕು ತಾಯಿ ಹೆಸರನ್ನ ಹಾಕ್ಬೇಕಾಗತ್ತೆ ಮತ್ತು ನಿಮ್ಮ ಒಂದು ಹೆಸರ ಜೊತೆಗೆ ಇಲ್ಲಿ ಇನ್ನಿತರು ಕೂಡ ಒಂದು ಆಪ್ಷನ್ ಇರತ್ತೆ ಎಲ್ಲ ಒಂದು ತುಂಬಿಕೊಂಡು ಕೊನೆಯಲ್ಲಿ ಏನಾದ್ರು ಸಿಗ್ನೇಚರ್ ಪ್ಲೇಸ್ ಡೇಟ್ ಅನ್ನ ಹಾಕೊಂಡು ಡೈರೆಕ್ಟ್ ಆಗಿ ಅಂಚೆ ವಿಳಾಸ ಮೂಲಕವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಡೈರೆಕ್ಟ್ ಆಗಿ ಸಂದರ್ಶನ ಕೂಡ ತೆಗೆದುಕೊಂಡು ಹೋಗಬಹುದು ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ ಇಲ್ಲಿ ಯಾವ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನ ಪಡಿಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನ ಪಡಬಹುದಾಗಿರ ಆತ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಆದಷ್ಟು ಒಂದು ಪಿ ಡಿ ಎಫ್ ಮಾಡ್ಕೊಂಡು ಆದಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್